ಹಿಂದಿ ಭಾಷೆಯ ನುಡಿ ಹಮ್ಮಿಗೆ ಭಾರತ ದೇಶ ಹಮ್ಮಿಕೊಂಡು ಹೇಗೆ ಮುಂದೆ ಹೆಜ್ಜೆ ಇಡ್ತಾ ಇದೆ ಅದರಿಂದ ನಾವು ಅದನ್ನು ಎದುರಿಸ್ಬೇಕಾದಾಗ ನಾವೇನು ಮಾಡಬೇಕು ಅಂತ ನೋಡಿದಾಗ ಕನ್ನಡಕ್ಕೊಂದು ಈ ಲ್ಯಾಂಗ್ವೇಜ್ ಪ್ಲಾನಿಂಗ್ ಬೇಕಾ ಕನ್ನಡಕ್ಕೆ ಲ್ಯಾಂಗ್ವೇಜ್ ಪ್ಲಾನಿಂಗ್ ಬೇಕಾ ಮಾಡ್ಕೋಬೇಕಾ ಅನ್ನೋದಕ್ಕೆ ಉತ್ತರವಾಗಿ ನಾವು ನುಡಿ ಹಮ್ಗೆ ಬೇಕು ಅನ್ನೋ ನಿಲುವಿಗೆ ಬರಬೇಕಾಗುತ್ತೆ ಈ ನುಡಿ ಅಂತ ಅನ್ನೋದನ್ನ ಅದ್ರ ಬಗ್ಗೆ ಈಗ ಈಗ ಹೊಸದಾಗಿ ಬಂದಿರೋ ಪುಸ್ತಕದಲ್ಲಿ ಸಾಕಷ್ಟು ಮಾಹಿತಿನ ಅದರಲ್ಲಿ ತರೋದು ಪ್ರಯತ್ನ ಮಾಡಿದ್ದೀನಿ ಮುಖ್ಯವಾಗಿ ಈ ನುಡಿಹಮುಗೆ ಅಂತಂದರೆ ಮಾತಾಡ್ತಾ ಇರ್ತೀವಿ ಹಮ್ಮಿಗೆ ಅಂದರೆ ಪ್ಲ್ಯಾನ್ ಮಾಡೋದು ಅಂತ ಯಾರಾದ್ರೂ ಪ್ಲ್ಯಾನ್ ಮಾಡೋದು ಅಂತ ಭಾಷೆ ಅನ್ನೋದು ಸಹಜವಾದ ಹರಿವು ಆದ್ರೆ ಪಾಡಿಗೆ ಅದು ಹರ್ಕೊಂಡು ಹೋಗ್ತಿರುತ್ತೆ ಅದಕ್ಕೆ ಯಾವ ಯಾವ ಪ್ಲ್ಯಾನ್ ಮಾಡೋದು ಅನ್ನೋ ಪ್ರಶ್ನೆ ಬರುತ್ತೆ ಯಾರಾದ್ರೂ ಯಾಕೆ ಪ್ಲಾನ್ ಮಾಡಬೇಕು ಒಂದು ಭಾಷೆಗೆ ಅಂತ ಮನುಷ್ಯನ ಕೃತಕವಾಗಿ ಅವ್ನು ಮೂಗ್ ತುರ್ಸೋ ಕೆಲಸ ಮಾಡಿದ್ರೆ ಯಾವ್ದಾದ್ರು ಒಂದು ಸಹಜವಾಗಿ ನಡೀತಾ ಇರೋದ್ರಲ್ಲಿ ಅದನ್ನ ಇಂಟರ್ವೆನ್ಷನ್ ಪ್ಲಾನಿಂಗ್ ಅಂತ ಕರಿಬೋದು ಅದು ಯೋಚನೆ ಮಾಡ್ತಾರೆ ಹಿಂಗೆ ಹೋಗಬೇಕು ಅಂದರೆ ಮೊದಲನೇ ನುಡಿ ಹಮ್ಮುಗೆ ಅಂದರೆ ಬಹುಶಃ ಇಡೀ ಪ್ರಪಂಚದಲ್ಲಿ ಲಿಪಿ ಕಂಡಿಡ್ದಿದ್ದು ಮನುಷ್ಯ ಅದೇ ಒಂದು ಪ್ಲಾನಿಂಗ್ ಲ್ಯಾಂಗ್ವೇಜ್ಗೆ ಸ್ಥೂಲವಾಗಿ ಹೇಳೋದಾರೆ ಬಟ್ ಲ್ಯಾಂಗ್ವೇಜ್ ಪ್ಲಾನಿಂಗ್ ಅಂದಾಗ ಈ ಏನು ಅಂದರೆ ಸಾವಿರದ ಒಂಬೈನೂರ ಐವತ್ತರ ನಂತರ ಇದನ್ನು ಒಂದು ವಿಜ್ಞಾನದ ಕವಲಾಗಿ ಗುರುತಿಸ್ತಾರೆ ಲ್ಯಾಂಗ್ವೇಜ್ ಪ್ಲಾನಿಂಗ್ ಅನ್ನೋದನ್ನು ಈ ಪ್ಲ್ಯಾನಿಂಗ್ನ ಯಾರ್ಯಾವ ಭಾಷೆಗಳಂದರೆ ಮೇಲೆ ನುಡಿ ಸಮುದಾಯಗಳು ಇದನ್ನು ಅಳವಡಿಸ್ಕೊಂಡು ಅಂತಿಲ್ಲ ನುಡಿ ಸಮುದಾಯಗಳು ಲ್ಯಾಂಗ್ವೇಜ್ ಪ್ಲಾನಿಂಗ್ನ ನೂರಾರು ವರ್ಷಗಳಿಂದ ಒಂದು ಐನೂರು ಆರುನೂರು ವರ್ಷಗಳಿಂದ ಇದನ್ನ ಹಮ್ಮಿಕೊಂಡು ಬರ್ತಿರೋದನ್ನ ನಾವು ನೋಡ್ಬೋದಾಗಿದೆ ಇದನ್ನ ಮಾಡೋರು ಯಾರು ಹಿಂಗೆ ಪ್ಲ್ಯಾನಿಂಗ್ ಮಾಡ್ತಾರೆ ಅಂದಾಗ ಒಂದಷ್ಟು ಇವತ್ತಿನ ದಿನ ಅದು ವಿಜ್ಞಾನವಾಗಿ ಅದನ್ನ ಬೆಳವಣಿಗೆ ಮಾಡಿದ್ದಾರೆ ನುಡಿಹೊಮ್ಮುಗೆ ಅಂದರೆ ಲ್ಯಾಂಗ್ವೇಜ್ ಪ್ಲಾನಿಂಗ್ನ ವಿಜ್ಞಾನವಾಗಿ ಏನಂತ ಹೇಳಿದ್ರೆ ಅದರಲ್ಲಿ ಸ್ಟೇಟಸ್ ಪ್ಲಾನಿಂಗ್ ಅಂತ ಒಂದು ಕಾರ್ಪಸ್ ಪ್ಲಾನಿಂಗ್ ಅಂತ ಒಂದು ಮತ್ತೆ ಅಕ್ವಿಸಿಷನ್ ಪ್ಲಾನಿಂಗ್ ಅಂತ ಒಂದು ಮೂರು ಅಂಗಗಳನ್ನ ಗುರುತಿಸಿದ್ದಾರೆ ಸ್ಟೇಟಸ್ ಪ್ಲಾನಿಂಗ್ ಅಂದರೆ ನಮ್ಮ ಭಾಷೆಗೆ ಯಾವ ಸ್ಥಾನ ಇರಬೇಕು ಅಂತ ಆ ಮೂಲ ವಿಜ್ಞಾನದಲ್ಲಿ ಹೇಳಿರೋದು ಅದನ್ನು ನಾನು ಕನ್ನಡಕ್ಕೆ ತರಬೇಕಾದಾಗ ಸ್ಟೇಟಸ್ ಪ್ಲಾನಿಂಗ್ ಅಂತಂದ್ರೆ ಕನ್ನಡ ರಾಜ್ಯ ಆಡಳಿತ ಭಾಷೆ ಆಗ್ಬಿಟ್ರೆ ಸಾಕು ಕನ್ನಡ ಈ ಸ್ಟೇಟಸ್ ಸಿಕ್ಕರೆ ಸಾಕು ಅನ್ನೋದಕ್ಕಿಂತ ಅದು ಆಗಬೇಕಾದಾಗ ಇರಬೇಕಾಗತ್ತೆ ಕನ್ನಡ ಅನ್ನೋ ದೃಷ್ಟಿಯಿಂದ ಅದರ ಕನ್ನಡದ ಹರವು ಅದು ಎಲ್ಲಿ ತನಕ ಇರಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಹರವು ಹೊಮ್ಮಿಗೆ ಅನ್ನೋ ಹೆಸರನ್ನ ಇದಕ್ಕೆ ಇಟ್ಕೊಂಡಿದ್ದೀನಿ ನಾನು ಹಾಗೆಯೇ ಕಾರ್ಪೋಸ್ ಪ್ಲಾನಿಂಗ್ ಅಂದರೆ ಇವಾಗ ನಮಗೆ ನಾಳೆ ದಿನ ಭಾರತದ ಭಾಷಾ ನೀತಿ ಸರಿ ಹೋಯಿತು ಎಲ್ಲರೂ ಕನ್ನಡವೂ ಆಡಳಿತ ಭಾಷೆ ಆಯಿತು ಸರಿ ಎಲ್ಲದಕ್ಕೂ ಇವಾಗ ಎನ್ ಇ ಪಿ ಬಂತು ಎನ್ ಇ ಪಿ ಒಂದು ಉದಾಹರಣೆ ಇಂಜಿನಿಯರಿಂಗ್ ಹೇಳಿದೆ ನಾನು ಇಂಜಿನಿಯರಿಂಗ್ ಹೇಳಕ್ಕೆ ಕನ್ನಡದಲ್ಲಿ ಪದಗಳಿದೆಯಾ ಇಂಜಿನಿಯರಿಂಗ್ನ ಕನ್ನಡದಲ್ಲಿ ಹೇಳೋಕ್ಕೆ ಶಕ್ತಿ ಕನ್ನಡಕ್ಕಿದೆಯಾ ಇಂಜಿನಿಯರಿಂಗ್ ಒಂದೇ ಅಲ್ಲ ಇನ್ಯಾವುದರ ಯಾವುದೋ ಬಾಹ್ಯಾಕಾಶ ತಂತ್ರಜ್ಞಾನ ಇರ್ಬೋದು ಅಥವಾ ಕಂಪ್ಯೂಟರ್ ವಿಜ್ಞಾನ ಇರ್ಬೋದು ಅದನ್ನ ಹೇಳೋ ಶಕ್ತಿ ಇದೆಯಾ ಇದು ಶಕ್ತಿ ಇದೆಯಾ ಇಲ್ವಾ ಇದನ್ನು ತಂದು ಕೊಡೋದು ಹೇಗೆ ಇದು ತಂದುಕೊಡೋಕೆ ಏನು ಯೋಜನೆ ಮಾಡಬೇಕು ಯಾರು ಸೇರ್ಕೊಂಡು ಮಾಡಬೇಕು ಇವುಗಳು ಈ ರೀತಿಯ ಮುಖ್ಯವಾಗಿ ಪದ ಕಟ್ಟಣೆ ಅಂದರೆ ಪದಗಳನ್ನ ಕಟ್ಟೋದು ನಮ್ಮ ಗ್ರಾಮರ್ ಏನಿದೆ ಗ್ರಾಮರ್ ಅಂದರೆ ವ್ಯಾಕರಣ ಅಥವಾ ಸೊಲ್ಲರಿಮೆನ ಆಧುನೀಕರಣಕ್ಕೆ ನಮಗ್ ಬೇಕಾದಾಗೆ ತಿದ್ಕೊಳ್ಳೋದು ನಮ್ಗೆ ಬೇಕಾದಾಗ ಹೊಂದಿಸ್ಕೊಂಡು ಹೋಗೋದು ಅಂದರೆ ಹೆಚ್ಚೆಚ್ಚು ಜನರಿಗೆ ನುಡಿ ಮುಟ್ಟಬೇಕು ಹೆಚ್ಚೆಚ್ಚು ಜನಕ್ಕೆ ಸರಳವಾಗಿ ಬಳಸ್ಕೊಳ್ಳೋ ಹಾಗಾಗ್ಬೇಕು ಯಾಕಂದ್ರೆ ಸಾವಿರದ ಒಂಬೈನೂರು ಅಥವಾ ಎರಡು ಸಾವಿರದ ಐ ಈ ಅವಧಿನಲ್ಲಿ ಏನಿದೆ ಇಡೀ ಪ್ರಪಂಚದಲ್ಲಿ ಈ ಜ್ಞಾನ ವಿಜ್ಞಾನ ಆವಿಷ್ಕಾರಗಳು ಹೊಸಸದು ಕಂಡುಕೊಳ್ತಾ ಇದ್ದಾಗ ನಾವಿನ್ನು ಬ್ರಿಟಿಷ್ ಆಳ್ವಿಕೆನಲ್ಲಿದ್ವಿ ನಮಗಿಲ್ಲಿ ಬರ್ತಿದಾಗ ಇಲ್ಲಿ ಓದು ವಿದ್ಯೆ ಇದ್ದವ್ರ ಪ್ರಮಾಣವೇ ಕಮ್ಮಿ ಭಾರತದಂತಹ ದೇಶದಲ್ಲಿ ಸ್ವತಂತ್ರ ಸಿಕ್ಕಾಗ ಹದಿನೈದು ಪ್ರತಿಶತನ ಹನ್ನೆರಡು ಪ್ರತಿಶತ ಲಿಟ್ರಸಿ ಅಂದರೆ ಸಾಕ್ಷರತೆ ಇದ್ದದ್ದು ಇನ್ನ ವಿಜ್ಞಾನ ತಂತ್ರಜ್ಞಾನ ಕಲ್ತ್ಕೋತಾರೆ ಅನ್ನೋದು ಎಲ್ಲಿ ಬಂತು ಹಾಗಿದ್ದಾಗ ಇದನ್ನೆಲ್ಲ ನಮ್ಮ ನುಡಿಗೆ ತಂದುಕೊಳ್ಳೋ ಸವಾಲು ಇದ್ದಾಗ ನಾವು ನಾವೇನಾದ್ರೂ ಎಡಗಿದ್ವಾ ಯಾವ ರೀತಿ ನಾವು ತೊಗೊಂಬಂದ್ವಿ ನಮ್ಮ ನುಡಿಗೆ ತಗೋಬೇಕಾದ್ರೆ ಏನೇನು ಮಾಡಿದ್ವಿ ನಾವು ಸಾಹಸಗಳನ್ನ ದ್ವಿತಿ ಸಂಶ್ಲೇಷಣ ವಿದ್ಯುತ್ ವಿಶ್ಲೇಷಣ ಇದು ನಂಗೆ ಬರ್ತಾನೆ ಇರೋದು ಅಪರ ಏನೋ ಇದೆ ಒಂದಷ್ಟು ಇಂಗ್ಲಿಷ್ ಪದ ಇದು ಸಂಸ್ಕೃತದಲ್ಲಿ ಹಾಕೊಂಡಿರೋ ಪದಗಳು ಈ ತರ ಪದಗಳನ್ನ ಇಟ್ಟು ಕನ್ನಡ ಅಂತ ಮಾಡಿ ಇದು ಗೆಲ್ಲುತ್ತೆ ಅಂತ ಮಾಡ್ಕೊಂಡು ಇದು ಎಲ್ಲರನ್ನು ಮುಟ್ತೀವಿ ಅನ್ಕೊಂಡಿದ್ದು ಸರಿ ಇದೆಯಾ ನಾವೇನ ತಿದ್ಕೊಳ್ಳೋ ಅವಶ್ಯಕತೆ ಇದೆಯಾ ಇವತ್ತಿನ ದಿನಾನು ನಾವು ನಿಮ್ನ ದರ್ಪಣ ಪೀನ ದರ್ಪಣಕ್ಕೆ ಜೋತ್ ಬೀಳ್ಬೇಕಾ ಅಥವಾ ಉಬ್ಬುಗನಡಿ ತಗ್ಗುಗನಡಿಗೆ ಬದಲಾಗ್ಬೇಕಾ ಈ ರೀತಿಯಾಗಿ ಒಂದು ರೀತಿ ನುಡಿನ ಕಟ್ಕೊಳ್ಳೋ ಕೆಲಸ ನುಡಿಯ ಪದಗಳು ಕಟ್ಟೋ ಕೆಲಸ ಈ ರೀತಿ ಒಂದು ಯೋಜನೆಗಳನ್ನ ಮಾಡ್ಕೊಳ್ಳೋಂಥ ಅಂತ ಕೆಲಸಗಳನ್ನ ಮಾಡೋದು ಇವೆಲ್ಲ ಕಾರ್ಪಸ್ ಅಂದ್ರೆ ನುಡಿನ ಗಟ್ಟಿಗಳಿಸ್ಕೊಳ್ಳೋ ಕೆಲಸ ಮೂರನೇದು ಅಕ್ವಿಸಿಷನ್ ಪ್ಲಾನಿಂಗ್ ಅಂತ ಹೇಳಿದ್ರೆ ಇದನ್ನ ಜಾರಿ ಮಾಡೋದು ಹೇಗೆ ಎಲ್ಲೆಲ್ಲಿ ಯಾವ್ಯಾವ ಹಂತದಲ್ಲಿ ಜಾರಿ ಆಗಬೇಕು ಅಂತ ಇದನ್ನ ಮಾಡೋ ಕೆಲಸ ಆ ಮತ್ತೆ ಮುಖ್ಯವಾಗಿ ನಾನು ಹಿಂದಿ ಹೇರಿಕೆ ಬಗ್ಗೆ ಮಾತಾಡ್ತಾ ಇದ್ದೆ ಹಿಂದಿ ಏರಿಕೆ ಬಗ್ಗೆ ಮಾತಾಡಿದಾಗ ಭಾರತ ಸರ್ಕಾರ ಮಾಡಿರೋ ನುಡಿ ಹಮ್ಮುಗೆ ಏನಿದೆ ಲ್ಯಾಂಗ್ವೇಜ್ ಪ್ಲಾನಿಂಗ್ನ ಅದನ್ನ ಹಿಮ್ಮೆಟ್ಸೋದು ಕೂಡ ಕನ್ನಡದ ಲ್ಯಾಂಗ್ವೇಜ್ ಪ್ಲಾನಿಂಗ್ ಭಾಗ ಆಗುತ್ತೆ ಬಹುಶಃ ಈ ದುಸ್ಥಿತಿ ಇನ್ಯಾವ ನುಡಿ ಸಮುದಾಯಕ್ಕೆ ಇತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಅವರು ಮೂರೇ ಮೂರು ಗುರುತಿಸಿದ್ದಾರೆ ಏನು ಹರವು ಹೊಮ್ಮಿಗೆ ಕಸವು ಹೊಮ್ಮಿಗೆ ಜಾರಿ ಹಮ್ಮುಗೆ ಅಂತ ನಾನು ಈ ಪುಸ್ತಕದಲ್ಲಿ ತಡೆ ಹಮ್ಮುಗೆ ಅಂತ ಒಂದು ಪದ ಬಳಸಿ ಮಾಡಿದ್ದೀನಿ ಅಂದರೆ ಈಗ ಹಿಂದಿ ನಮ್ಮ ಮೇಲೆ ಇನ್ನೊಂದು ಭಾಷಾ ಪ್ಲಾನಿಂಗ್ ಮಾಡ್ಕೊಂಡು ಮೇಲೆ ನಮ್ಮನ್ನ ಬದಿಕ್ ತಳ್ತಿರೋದನ್ನು ತಡೆಯೋಕ್ಕೆ ಬೇಕಾಗಿರೋ ಯೋಜನೆಗಳನ್ನ ನಾವು ಮಾಡ್ಕೋಬೇಕಾಗತ್ತೆ ಅನ್ನೋ ದೃಷ್ಟಿಯಿಂದ ಮತ್ತೆ ಈ ನುಡಿಹಮ್ಮುಗೆಯ ಜಾರಿ ಅಂಥವ್ರು ಯಾರು ಇದ್ದಾರಾ ಅಂತ ನೋಡಿದ್ರೆ ನಮಗ್ ಕಾಣಿಸ್ತಾ ಇರೋದು ಇಸ್ರೇಲಲ್ಲಿ ಆಗಿರೋದು ಕಾಣುತ್ತೆ ಇಸ್ರೇಲ್ನ ಕತೆ ಅಲ್ಲಿ ಆಗಿರೋದು ಇಥಿಯೋಪಿಯಾದಲ್ಲಾಗಿರೋದು ಕೊರಿಯಾದಲ್ಲಾಗಿದೆ ಚೈನಾದಾಗಿದೆ ಜಪಾನಲ್ಲಾಗಿದೆ ಅಮೇರಿಕಾದಲ್ಲಾಗಿದೆ ಬೇರೆ ಬೇರೆ ದೇಶಗಳಲ್ಲಿ ನುಡಿಹೊಮ್ಮುಗೆನ್ನ ಬಳಸ್ಕೊಂಡಿದ್ದಾರೆ ಅಳವಡಿಸ್ಕೊಂಡಿದ್ದಾರೆ ಫ್ರಾನ್ಸಲ್ಲಿ ಸಾವಿರದ ಐನೂರು ಆ ಸಮಯದಲ್ಲಿ ಮಾಡ್ಕೊಂಡಿದ್ದಾರೆ ಇಸ್ರೇಲ್ ಇಸ್ರೇಲಲ್ಲಿ ಸಾವಿರದ ಒಂಬೈನೂರ ಈ ಕಡೆಗೆ ಸಾವಿರದ ಒಂಬೈನೂರು ಮತ್ ನಂತರ ಮಾಡ್ಕೊಂಡಿದ್ದಾರೆ ಏನ್ ಮಾಡಿದ್ದಾರೆ ಅಂದ್ರೆ ಮಾಡೋದಕ್ಕೆ ಏನೋ ದೊಡ್ಡ ದೊಡ್ಡ ಸಂಸ್ಥೆ ಇತ್ತು ಅಂದ್ರೆ ಸಾವಿರದ ಐನೂರು ಯಾವುದು ಫ್ರಾನ್ಸ್ ಅವ್ರು ಮಾಡ್ಕೊಂಡಾಗ ರಾಜಾಶ್ರಯ ಆಯ್ತು ರಾಜನ ಒಂದು ಆಶ್ರಯ ಆಯಿತು ಅಲ್ಲಿ ಅವರ ಬಳಕೆನಲ್ಲಿ ಆಡಳಿತದಲ್ಲಿ ಮುಖ್ಯವಾಗಿ ಅವ್ರು ಶುರು ಮಾಡಿದ್ದೇನೆಂದ್ರೆ ಭಾಷಾ ಶುದ್ಧಿ ಮಾಡ್ಕೋಬೇಕು ಹಳ್ಳಿ ಭಾಷೆ ಎಲ್ಲ ತೆಗೆದಾಕ್ಬಬೇಕು ಫ್ರೆಂಚ್ ನುಡಿಯಿಂದ ಪರಿಶುದ್ಧಗೊಳಿಸ್ಕೋಬೇಕು ಅಂತ ಶುರುವಾಗಿದ್ದು ಜನಸಾಮಾನ್ಯರ ನುಡಿನ ಸೇರಿಸ್ಕೋಬೇಕು ಅಲ್ಲಿ ಲ್ಯಾಟಿನ್ ನುಡಿ ಎಲ್ಲಿ ಆಡಳಿತದಲ್ಲಿ ಕೂತ್ಕೊಂಡಿತ್ತು ಅದರ ಜಾಗಕ್ಕೆ ಫ್ರೆಂಚ್ ಬರಬೇಕು ಅನ್ನೋ ರೀತಿ ನಡೆದ ಚಳವಳಿ ಆಯ್ತು ಅದು ಹಾಗೆ ಆದಮೇಲೆ ಅದಕ್ಕೊಂದು ಡಿಕ್ಷನರಿ ಬರೆದ್ರು ಅದೇ ಒಂದು ಡಿಕ್ಷನರಿಗೆ ಮುನ್ನೂರು ವರ್ಷ ತಗೊಂಡ್ರು ಅದು ಶುರು ಮಾಡಿದಾಗಲೇ ಅವರು ಅಕಾಡೆಮಿ ಫ್ರಾನ್ಸಿಸ್ ಅಂತ ಶುರು ಮಾಡಿದಾಗಲೇ ಇದಕ್ಕೆ ಮುನ್ನೂರು ವರ್ಷದ ಕೆಲಸ ಇದೆ ಅಂತ ಹೇಳಿದರು ಅಂದರೆ ಆ ರೀತಿ ಯೋಜನೆ ಮಾಡಿಕೊಂಡು ಒಂದು ರಾಜ ಆಶ್ರಳದಲ್ಲಿ ಇಸ್ರೇಲ್ ಅಂತ ಊರಲ್ಲಿ ಒಬ್ನೇ ಒಬ್ಬ ಬೆನ್ಯ ಹೂದಾ ಬೆನ್ಯ ಹಿಬ್ರೂ ಭಾಷೆನ ಕಟ್ಟರ್ ಕೆಲಸ ಮಾಡ್ತಾನೆ ಅವನಿಗೆ ಆ ಭಾಷೆ ಮಾತಾಡಿದ್ ಅವನ ಮನೆ ಏನು ಭಾಷೆನಲ್ಲಿ ಬಳಸೋ ಪದಗಳೇ ಇರಲಿಲ್ಲ ಅವ್ರ ಹತ್ರ ಭಾಷೆ ಪದಗಳಲ್ಲಿ ಬಾಲ್ ಚಂಡಿಗೆ ಏನನ್ಬೇಕು ಅನ್ನೋ ಪದ ಇರಲಿಲ್ಲ ಗಿಡಕ್ಕೆ ಏನನ್ಬೇಕು ಅನ್ನೋ ಪದ ಇತ್ತೋ ಇಲ್ವೋ ಗೊತ್ತಿಲ್ಲ ಈ ತರ ಆ ಸಾಮಾನ್ಯ ದಿನ ಬಳಕೆ ಪದಗಳನ್ನು ಕೂಡ ಅವನು ಒಬ್ಬ ಮನುಷ್ಯ ಕತ್ಕೊಂಡು ಕಟ್ತಾನೆ ಒಬ್ಬ ಮನುಷ್ಯ ಕಟ್ತಾನೆ ಇಡೀ ನಾಡವರು ಆ ಜಾರಿ ಮಾಡ್ಕೊಂಡು ಹೋಗಿ ಟೆಕ್ನಿಯನ್ ಅಂತ ಸಂಸ್ಥೆ ಕಟ್ಕೊಳ್ಳೋ ಮಟ್ಟಕ್ಕೆ ಮುಟ್ಕೊಳ್ತಾರೆ ತುಂಬಾ ವರ್ಷ ಏನಿಲ್ಲ ಐವತ್ ನೂರು ವರ್ಷದೊಳಗಡೆ ಮುಗಿಸ್ಕೊಳ್ತಾರೆ ಮತ್ತೆ ಕೊರಿಯಾದಲ್ಲಿ ಲಿಪಿ ಲಿಪಿ ಸುಧಾರಣೆ ಚಳುವಳಿಗಳಾಗತ್ತೆ ಮತ್ತೆ ಕೆಲವು ಕಡೆ ನುಡಿಹಮ್ಮುಗೆ ಚಳುವಳಿಗಳು ಚಳುವಳಿಗಳು ಅಥವಾ ನುಡಿ ಹಮ್ಮುಗೆಗಳು ಏನಾಗಿದೆ ಲ್ಯಾಂಗ್ವೇಜ್ ಪ್ಲಾನಿಂಗು ಅದನ್ನು ನೋಡಿ ನಾವು ಏನು ಮಾಡಬಾರ್ದು ಅಂತ ಕಲ್ತ್ಕೋಬೋದು ಚೀನಾದಲ್ಲಾಗಿರೋದು ಭಾರತದಲ್ಲಿ ಆಗ್ತಾ ಇರೋ ಹಿಂದಿ ನುಡಿಹೊಮ್ಮುಗೆ ಯಾಕೆಂದ್ರೆ ನೀವು ಆ ನುಡಿಹಮ್ಮುಗೆ ಮಾಡಿ ಇನ್ನೊಂದು ನುಡಿ ನಳಸಿ ನಿಮ್ಮನ್ನು ಸ್ಥಾಪನೆ ಮಾಡೋ ಪ್ರಯತ್ನ ಮಾಡ್ತಿರು ಇದನ್ನ ಇದನ್ನು ಒಪ್ಕೊಳ್ಳೋಕ್ಕಾಗಲ್ಲ ಆದರೆ ನನ್ನ ನುಡಿಗೆ ನಾನು ಗಟ್ಟಿ ತಂದುಕೊಡ್ತೀನಿ ನನ್ನ ನುಡಿಗೆ ಶಕ್ತಿ ಕೊಡ್ತೀನಿ ಅನ್ನೋದೇನಿದೆಯಲ್ಲ ಈ ಹಮ್ಮುಗೆ ಭಾಳ ಮುಖ್ಯವಾಗುತ್ತೆ ಈ ಎಲ್ಲ ಯಾಕೆ ಬೇಕಾಗತ್ತೆ ಮುಖ್ಯವಾಗಿ ಅಂತಂದರೆ ಕರ್ನಾಟಕದ ಸಂದರ್ಭಕ್ಕೆ ಬಂದಾಗ ಕರ್ನಾಟಕದಲ್ಲಿ ಸುಮಾರು ಅರ್ಧಕ್ಕಿಂತ ಒಂದು ಸುಮಾರು ಮೂರರಿಂದ ನಾಲ್ಕು ಕೋಟಿ ಜನ ಕನ್ನಡಿಗರಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋದೇ ಇಲ್ಲ ಕನ್ನಡ ಒಂದೇ ಅವ್ರಿಗೆ ಬರೋದು ಅವ್ರ ಕಥೆ ಏನು ನನಗೆ ಇಂಗ್ಲೀಷ್ ಕಲ್ತ್ಕೊತೀನಿ ನಾನು ಉದ್ಧಾರ ಆಗ್ಬಿಡ್ತೀನಿ ನಾನು ಹಿಂದಿ ಕಲ್ತ್ಕೊಂಡು ಡೆಲ್ಲಿಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಳ್ತೀನಿ ನಾನು ನಮ್ಮ ಕನ್ನಡ ಸಮಾಜದಲ್ಲೇ ನಂಗೆ ಇಂಗ್ಲೀಷ್ ಬರುತ್ತೆ ಅಂತ ಎಲೈಟ್ ತರ ಓಡಾಡ್ತಾ ಇರ್ತೀನಿ ದೊಡ್ಡ ಮನುಷ್ಯನ್ ತರ ಈ ಸ್ವಾರ್ಥಕ್ಕಿಂತ ಇನ್ನು ಮೂರು ಕೋಟಿ ಮೂರುವರೆ ಕೋಟಿ ಜನರಿಗೆ ಏನು ಭವಿಷ್ಯ ಯಾಕೆಂದ್ರೆ ಎಲ್ಲರೂ ಸೇರೆ ಕನ್ನಡ ನಾಡು ಉದ್ಧಾರ ಆಗ್ಬೇಕಾಗತ್ತೆ ಈ ದೃಷ್ಟಿನಲ್ಲಿ ಈ ನುಡಿ ಹಮ್ಮಿಗೆ ಮಹತ್ವ ಬೇಕಾಗುತ್ತೆ ಯಾರು ಮಾಡ್ಬೋದು ಯಾರು ಮಾಡಬೇಕು ಅಂತಂದ್ರೆ ನಾನು ಉದಾಹರಣೆ ಆಗ್ಲೇ ಬೆನ್ನಿ ಹೌದನೇ ಉದಾಹರಣೆ ಹೇಳಿದೆ ಒಬ್ಬ ಮನುಷ್ಯನಿಂದ ಆರಂಭವಾಗಿ ಚಳುವಳಿಯೋದು ಅಂತ ಮುಂದೆ ಅವರು ಸಂಸ್ಥೆ ಮಾಡ್ಕೊಳ್ತಾರೆ ನುಡಿಗೆ ಡಿಕ್ಷನರಿ ಬರೆಯೋಕ್ಕೆ ಒಂದು ಸಂಸ್ಥೆ ಕಟ್ಕೊಳ್ತಾರೆ ಜಾರಿ ಮಾಡೋದಕ್ಕೆ ಹೆಂಗೆ ಹೆಂಗೆ ಪದಗಳು ಬಳಸೋದಕ್ಕೆ ಸಂಸ್ಥೆ ಮಾಡ್ಕೊಳ್ತಾರೆ ಯಾವುದೋ ಒಂದು ಪದ ಕಟ್ಟಿದ್ರೆ ಅದನ್ನು ವ್ಯಾಲಿಡೇಟ್ ಮಾಡೋದು ಈ ಪದ ಬಳಕೆ ತರಬಹುದು ಏನೋ ಬಂತು ಅಂದರೆ ಇದಕ್ಕೆ ಈ ಪದ ತರಬಹುದು ಅಂತ ಜಾರಿ ಮಾಡೋಕ್ಕೆ ಶುರು ಮಾಡ್ಕೊಳ್ತಾರೆ ಹಾಗಾದರೆ ಈ ಕೆಲಸಗಳೆಲ್ಲ ನಾವು ಕನ್ನಡದವ್ರು ಮಾಡ್ಕೊಳ್ಳೋದು ಹೇಗೆ ಕನ್ನಡಿಗರಿಗೆ ಏನು ಮಾಡಬೇಕು ಕನ್ನಡದಲ್ಲಿ ಅಂಥ ಸಂಸ್ಥೆಗಳಿದೆಯಾ ಕನ್ನಡಿಗರು ಈ ನುಡಿ ಹಮಗೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ ಅಂತ ನೋಡಿದಾಗ ಇವತ್ತಿನ ದಿನ ಅದೃಷ್ಟವಶಾತ್ ಕನ್ನಡದಲ್ಲಿ ಈ ಒಬ್ಬೊಬ್ಬರೇ ವ್ಯಕ್ತಿಗಳು ಕೂಡ ಇದರಲ್ಲಿ ಕೆಲಸ ಮಾಡಿರೋ ಇದೆ ಅಂದರೆ ವ್ಯಕ್ತಿಗತವಾಗಿ ಮಾಡಿರೋಂಥ ಕೆಲಸಗಳಿದೆ ಉದಾಹರಣೆಗೆ ಡಾಕ್ಟರ್ ಡಿ ಎನ್ ಶಂಕರ್ ಭಟ್ ಇರ್ಬೋದು ಇನ್ನು ಇನ್ನು ಹಲವರು ಹಲವರು ಕೊಳಂಬೆ ಪುಟ್ಟಣ್ಣಗೌಡ್ರು ಇರ್ಬೋದು ಅಥವಾ ಮರಿಯಪ್ಪ ಭಟ್ ಇರ್ಬೋದು ಅಥವಾ ವೈದ್ಯಕೀಯ ನಿಘಂಟು ಬರೆದಿರುವಂಥ ಶಿವಪ್ಪ ಅವರಿರ್ಬೋದು ಈ ಥರದವರು ಅವರವ್ರ ಕ್ಷೇತ್ರದಲ್ಲಿ ಕನ್ನಡದಲ್ಲಿ ಕನ್ನಡ ಕಟ್ಟೋ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಅದೃಷ್ಟಕ್ಕೆ ಕನ್ನಡ ಸರ್ಕಾರದಲ್ಲಿ ಕನ್ನಡ ಸರ್ಕಾರವೇ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ದಾರೆ ಹಲವಾರು ಪ್ರಯತ್ನಗಳನ್ನ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ಮಾಡ್ತಿಲ್ಲ ಅಂತ ಹೇಳೋ ಪರಿಸ್ಥಿತಿ ಇಲ್ಲ ಸುಮಾರು ಕಾಯ್ದೆಗಳು ಇವಾಗಲೂ ಯಾವುದೋ ಒಂದು ಹೊಸ ಕಾಯ್ದೆ ತರಕ್ಕೆ ಸಮಗ್ರ ಕನ್ನಡ ಕಾಯ್ದೆಯನ್ನು ಮಾಡ್ತಿದ್ದಾರೆ ಅದು ಯಾವ ರೀತಿ ಇಚ್ಛಾಶಕ್ತಿಯಿಂದ ತರ್ತಾರೆ ಅದು ಸಾಂವಿಧಾನತ್ವವಾಗಿ ಹೇಗೆ ಅದನ್ನ ಜಾರಿ ಆಗೋ ಹೋಗಿ ನೋಡ್ಕೊಳ್ಳೋದು ಅನ್ನೋದು ಒಂದು ಅದೇ ಸಂಸ್ಥೆ ಅಂತೂ ಇದೆ ನಮ್ಮ ಹತ್ರ ಕನ್ನಡ ಸಾಹಿತ್ಯ ಪರಿಷತ್ ಇದೆ ನಿಮ್ಗೆ ಬೇಕಾದ್ದೆಲ್ಲ ಕನ್ನಡಕ್ಕೆ ತರಬೇಕು ಅಂದರೆ ಕನ್ನಡದ ನುಡಿ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ಇದನ್ನ ಮಾಡೋಕೆ ಸಾಧ್ಯ ಹಂಪೆ ವಿಶ್ವವಿದ್ಯಾಲಯದಂಥ ಸಂಸ್ಥೆಗಳಿವೆ ಇವುಗಳೆಲ್ಲ ಬಳಸ್ಕೊಂಡ್ರೆ ಬೇಕಾಗಿರೋದೇನಂದ್ರೆ ನಾನು ಇಲ್ಲಿ ಕೆಲಸ ಮಾಡ್ತೀನಿ ನೀನು ಇಲ್ಲಿ ಕೆಲಸ ಮಾಡ್ತೀಯ ನೀನು ಇಲ್ಲಿ ಕೆಲಸ ಮಾಡ್ತೀಯ ಅನ್ನೋದನ್ನೆಲ್ಲ ತಂದು ಒಂದು ಕನ್ನಡದ ಸಮಾಜ ಇನ್ನು ನೂರು ವರ್ಷಕ್ಕೆ ಎಲ್ಲಿರಬೇಕು ಕನ್ನಡದ ಸ್ಥಿತಿ ಏನಾಗಿರಬೇಕು ಕನ್ನಡದಲ್ಲಿ ಇಂಜಿನಿಯರಿಂಗ್ ಬರಬೇಕಾ ಬೇಡವಾ ಇದನ್ನೆಲ್ಲ ಮಾಡುವಂಥ ಪ್ರಯತ್ನಗಳು ಕನ್ನಡದ ನುಡಿ ಹಮ್ಮಿಗೆ ಭಾಗವಾಗಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನು ನಾನು ಪ್ರತಿಪಾದಿಸಿದ್ದೀನಿ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ನುಡಿ ಹಮ್ಮಿಗೆ ಮಾಡೋಕೆಂದ್ರೆ ಗೊತ್ತು ಗುರಿಬೇಕಲ್ಲ ಏನು ಮಾಡ್ತೀವಿ ಅನ್ನೋದು ಬೇಕಲ್ಲ ಎಲ್ಲಿದೆ ಅಥವಾ ಏನು ಮಾಡ್ತೀವಿ ಅಂತ ಗೊತ್ತಾಗೋಕ್ಕೆ ಎರಡು ಬೇಕು ಒಂದು ಇವತ್ತು ನಾನು ಎಲ್ಲಿದ್ದೀನಿ ಮತ್ತೆ ಆ ಯಾವುದೇ ಇದರಲ್ಲಿ ಮಾದರಿ ಮಟ್ಟ ಯಾವ ಮಟ್ಟ ಮುಟ್ಬೇಕು ನಾನು ಇವೆರಡೂ ಗೊತ್ತಿರಬೇಕು ಗೊತ್ತಿದ್ರೆ ಅದರ ಅಂತರನ ತುಂಬೋದಕ್ಕೆ ಏನ್ ಮಾಡ್ಬೇಕು ಅಂತ ಯೋಜನೆ ಮಾಡ್ಬೋದು ವ್ಯವಸ್ಥಿತವಾಗಿ ಮಾಡೋದು ಹೇಗೆ ಇದನ್ನು ಹೇಗೆ ಮುಂದುವರಿಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಹೇಳಿದ್ವಿ ಹಾಗಾಗಿ ಇವತ್ತಿನ ದಿನಕ್ಕೆ ಈ ನುಡಿ ಹಮ್ಮುಗೆ ಅನ್ನೋ ಒಂದು ಏನು ಸಾಧನ ಏನಿದೆ ಇದು ನುಡಿಗಳು ಆ ಉಳಿವಿಗೆ ಕನ್ನಡಿಗರ ಉಳಿವಿಗೆ ಮಾತ್ರ ಅಲ್ಲ ನಾವು ಸಾಧನೆ ಶಿಖರ ಏರಬೇಕು ಅಂತಂದರೆ ಕನ್ನಡಿಗರಿಗೆ ಅದು ಸಾಧ್ಯ ಆಗೋದು ಕನ್ನಡದಿಂದಲೇ ನಾನು ಇನ್ನೊಂದು ನುಡಿ ಕಲಿತು ಅದರಲ್ಲಿ ಶಿಖರ ಮುಟ್ತೀನಿ ಅನ್ನೋದು ಹೋದರೆ ಮೂರುವರೆ ಕೋಟಿಲಿ ಒಂದು ಮೂವತ್ತೈದು ಜನ ಮುಟ್ತಾರೆ ಕನ್ನಡದಲ್ಲೇ ಮಾಡಕ್ಕೆ ಹೋದಾಗ ಮೂರುವರೆ ಕೋಟಿಯಲ್ಲಿ ಅದರಲ್ಲಿ ಮೂರುವರೆ ಸಾವಿರ ಜನ ಹೋಗಿ ಮುಟ್ತಾರೆ ಯಾಕೆಂದ್ರೆ ಅವ್ರ ನುಡಿನಲ್ಲೇ ಮಾಡಿದಾಗ ವಿಜ್ಞಾನ ಹೇಳುತ್ತೆ ನಿನ್ನ ತಾಯಿ ನುಡಿನಲ್ಲಿ ನೀ ಸಾಧನೆ ಮಾಡ್ಬೋದು ಇತ್ಯಾದಿ ಇತ್ಯಾದಿಗಳಲ್ಲ ಆದರೆ ಕನ್ನಡಿಗರು ಕನ್ನಡ ಕಂಟ್ಕೊಳ್ಳೋ ಹಾಗೆ ಮಾಡೋದು ಹೇಗೆ ಕನ್ನಡದಲ್ಲಿ ಕಲ್ತರೆ ಭವಿಷ್ಯ ಮುಂದೆ ಇದೆ ಅನ್ನೋದನ್ನ ತೋರಿಸೋದು ಹೇಗೆ ಇವೆಲ್ಲನು ಕೂಡ ಒಂದು ನುಡಿ ಹಮ್ಮುಗೆಯಾಗಿ ಒಂದು ಯೋಜನೆಯಾಗಿ ಮಾಡ್ಕೊಂಡ್ರೆ ಇವುಗಳನ್ನೆಲ್ಲ ಕೂಡ ನಿಂತ್ಕೊಂಡ್ರೆ ಒಂದು ಐವತ್ತು ವರ್ಷದಲ್ಲಿ ಇನ್ನೊಂದು ನೂರು ವರ್ಷದಲ್ಲಿ ಕನ್ನಡ ನಾಡು ಕೂಡ ಗಟ್ಟಿಯಾಗಿ ನಿಂತ್ಕೊಳ್ಳಕ್ ಸಾಧ್ಯ ಅನ್ಸುತ್ತೆ ಆದ್ರೆ ಇವುಗಳು ನಾವಿರೋ ರಾಜಕೀಯ ಚೌಕಟ್ಟಿನಲ್ಲಿ ಕೆಲವಷ್ಟು ಬದಲಾವಣೆಗಳು ಆಗೋ ಅಗತ್ಯಗಳಿವೆ ಉದಾಹರಣೆಗೆ ಸಂವಿಧಾನದಲ್ಲಿ ಆಗ್ಬೇಕಾದ ಬದಲಾವಣೆ ಪಾರ್ಟ್ ಸೆವೆಂಟೀನ್ ಭಾಷಾ ನೀತಿ ಬದಲಾಗಬೇಕಾಗಿರೋದು ಅದಕ್ಕೆ ಬೇಕಾಗಿರೋ ರಾಜಕೀಯ ಹೋರಾಟಗಳು ಕಡೆ ಆದರೆ ಒಳಗಿನಿಂದ ಕನ್ನಡನ ಕಟ್ಕೊಳ್ಳೋದು ಹೇಗೆ ಕನ್ನಡದ ಕನ್ನಡದ ನಾವು ಮಾತಾಡಿ ಹೋರಾಟ ಮಾಡ್ತಿದ್ದೀವಿ ಹೋರಾಟಗಳು ಕೂಡ ನುಡಿಹಮ್ಮಿಗೆ ಒಳಗೆ ಬರುತ್ತೆ ತಡೆ ಹಮ್ಮಿಗೆ ಒಳಗಡೆ ಬರುತ್ತೆ ನಾನು ಸಲಹೆ ಏನಂದರೆ ಈ ಪುಸ್ತಕ ನಿಮ್ಗೆ ಓದಿದಾಗ ನಾವು ಏನು ಮಾಡ್ತಾ ಇದೀವಿ ಅದು ಯಾವ ಭಾಗದಲ್ಲಿ ಇದೆ ಅನ್ನೋದು ನಮಗೆ ಬಹುಶಃ ಗ್ರಹಿಸ್ಕೊಳ್ಳೋ ಗ್ರಹಿಸಿಕೊಳ್ಳೋಕ್ಕಾಗುತ್ತೆ ಮತ್ತು ದೊಡ್ಡ ಚಿತ್ರನೂ ಸಿಗುತ್ತೆ ನಾವು ಎಲ್ಲಿ ಹೋಗ್ಬೇಕು ಅನ್ನೋ ದೊಡ್ಡ ಚಿತ್ರ ಸಿಕ್ಕಾಗ ನಾವೇನು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾದರೆ ಇನ್ನೊಂದಷ್ಟು ನಾವು ತಿದ್ದಗೊಳ್ಳೋಕ್ಕೆ ಅಥವಾ ನಾವು ಇನ್ನೊಂದು ಸ್ವಲ್ಪ ಗುರಿ ಇಟ್ಟು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಒಂದು ಸಲಹೆ ರೂಪದಲ್ಲಿ ಈ ಪುಸ್ತಕನ ಹೊರಗೆ ತಂದೀನಿ ಒಂದೂವರೆ ಗಂಟೆ ಆಯಿತು ಇಷ್ಟೊತ್ತು ಮಾತಾಡಿ ನನ್ನ ಮಾತು ಕೇಳೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ನುಡಿ ಹಮ್ಮುಗೆ ಮತ್ತು ಇದು ನುಡಿ ಹಮ್ಮುಗೆ ಅನ್ನೋದು ನುಡಿ ಕಟ್ಕೊಳ್ಳೋ ಕೆಲಸ ನುಡಿ ಸಮಾನತೆಯ ಏನು ಪಡ್ಕೊಳ್ಳೋ ಕೆಲಸದ ಒಂದು ಅಂಗ ಅಂತ ಹೇಳ್ಬೋದು ಹಾಗೆ ಹಿಂದಿ ಹೇರಿಕೆ ತಡೆ ಅನ್ನೋದು ತಡೆ ತಡೆ ಮಾಡೋ ಕೆಲಸ ತಡೆಯುವಂಥ ಕೆಲಸ ಆ ಮುಖಾಂತರ ನಾವು ಒಂದು ಕನ್ನಡಿಗರು ಕನ್ನಡ ನಾಡನ್ನು ಗಟ್ಟಿಯಾಗಿ ಕಟ್ಕೊಂಡು ಕನ್ನಡಿಗರು ಏಳಿಗೆ ಆಗೋದ್ರ ಮುಖಾಂತರ ಕರ್ನಾಟಕ ಏಳಿಗೆ ಆದರೆ ಇದೇ ಥರ ತಮಿಳರು ತಮಿಳ್ನಾಡು ಕಟ್ಕೊಂಡು ಮರಾಠಿಗರು ಮರಾಠಿ ನಾಡು ಕಟ್ಕೊಂಡು ಅವರವ್ರ ನುಡಿ ಅವರು ಅವರವ್ರ ನುಡಿಗಳನ್ನ ಕಟ್ಕೊಳ್ಳೋದ್ರ ಮುಖಾಂತರವೇ ಭಾರತನ ಗಟ್ಟಿ ಗಳಿಸ್ಕೋಬಹುದು ಇದೇ ಭಾರತ ಗಟ್ಟಿ ಮಾಡೋಕೆ ಸಾಧನ ಅಂತ ಬಲವಾದ ನಂಬಿಕೆ ಮತ್ತೆ ಕೊನೆಯದಾಗಿ ಹೇಳ್ಬೇಕಾಗಿದೆ ಅಂದ್ರೆ ಈ ನುಡಿ ಹಕ್ಕುಗಳು ಅಂದಾಗ ಇದು ಕರ್ನಾಟಕದಲ್ಲಿರುವ ತುಳುವರಿಗೂ ಅನ್ವಯ ಆಗುತ್ತೆ ಕೊಡವರಿಗೂ ಅನ್ವಯ ಆಗುತ್ತೆ ಕನ್ನಡದವ್ರಿಗೇನೋ ಜಾಸ್ತಿ ಹಕ್ಕಿದೆ ತುಳುವರಿಗೆ ಕಮ್ಮಿ ಹಕ್ಕಿದೆ ಅಂತ ಏನಿಲ್ಲ ಎಲ್ರಿಗೂ ಸಮಾನವಾದ ಹಕ್ಕಿದೆ ಅಂದರೆ ಒಂದೇನಂದ್ರೆ ಆಯಾ ಸಾಮರ್ಥ್ಯ ಆ ನುಡಿಗೊಂದು ಸಾಮರ್ಥ್ಯ ಇರುತ್ತೆ ಸಾಮರ್ಥ್ಯ ಹೆಚ್ಚಿಸ್ಕೊಳ್ಳೋ ಕೆಲಸ ಆಯಾ ನುಡಿ ಆಡುಗರೇ ಮಾಡಬೇಕಾಗತ್ತೆ ಇನ್ಯಾರೋ ಕೂತ್ಕೊಂಡು ಅದಕ್ಕೆ ಶಕ್ತಿ ತುಂಬಕ್ಕಾಗಲ್ಲ ಆದ್ರಿಂದ ಈ ನುಡಿ ಹಮ್ಮುಗಿನಲ್ಲಿ ಕನ್ನಡಿಗರಿಗೆ ಏನಂದ್ರೆ ಕನ್ನಡಿಗರ ಕನ್ನಡದ ಸಾಮರ್ಥ್ಯ ಹೆಚ್ಚಿಸ್ಕೊಣ ಹೆಚ್ಚೆಚ್ಚು ಕನ್ನಡಿಗರನ್ನ ಮುಟ್ಟೋಣ ನಮ್ಮ ಮುಂದಿರೋ ಸವಾಲುಗಳು ಸುಮಾರಿದೆ ದಿನ ಕನ್ನಡದ ಮಕ್ಕಳನ್ನು ಕನ್ನಡದಿಂದ ದೂರ ಮಾಡ್ತಾ ಇದ್ದೀವಿ ಅನ್ನೋದು ಇತ್ಯಾದಿಗಳೆಲ್ಲ ಇವುಗಳಿಗೆಲ್ಲ ಪರಿಹಾರ ಕಂಡುಕೊಳ್ಳೋಣ ಅನ್ನೋ ದಿಕ್ಕಲ್ಲಿ ಈ ಒಂದು ಪ್ರಯತ್ನಗಳು ನಡೆದಿವೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ